ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಮಂಜು ವ್ಲಾಗ್ಸ್ ಇನ್ ಕನ್ನಡ ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಫ್ರೆಂಡ್ ಮನೆಗೆ ಅಂದರೆ ಯೂಟ್ಯೂಬಲ್ಲಿ ಪರಿಚಯ ಆಗಿದ್ದು ಸೊ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಜಾತ್ರೆ ಇತ್ತು ಅಂತ ಇನ್ವೈಟ್ ಮಾಡಿದರು ಸೊ ಒಂದು ದಿನ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಮನೆಯಲ್ಲಿ ಮಕ್ಕಳು ಹೇಗೆಲ್ಲ ಆಟ ಆಡಿದ್ರು ಸೊ ಒಂದು ದಿನ ಹೇಗಿತ್ತು ಅನ್ನೋ ಫುಲ್ ವೀಡಿಯೋ ನಾನು ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೋಗಬೇಕಾದ್ರೆ ಒಂದು ಪಾರ್ಸಲ್ ಇತ್ತು ಅವರ ಅಷ್ಟೊಳಗಡೆ ಫೋನ್ ಮಾಡಿದ್ರಲ್ಲ ಸೊ ಇಸ್ಕೊಂಡು ಹಾಗೆ ಹೋದ್ವಿ ಅಂದರೆ ಮನೆಯಿಂದ ಸ್ವಲ್ಪ ದೂರ ಬಂದಿದ್ವಿ ಅಷ್ಟೇ ಸೊ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಆಗಲಿ ನನಗೆ ಆಗಲಿ ಹೊರಗಡೆ ಹೋಗೋದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಏಕೆಂದರೆ ಮನೆಯಲ್ಲೇ ಇದ್ದು ಬೇಜಾರಾಗಿ ಹೋಗಿರುತ್ತೆ ಸೊ ಹೊರಗಡೆ ಹೋಗೋದಂದರೆ ತುಂಬ ಇಷ್ಟ ಹಾಗೆ ಹೋಗ್ತಾ ದಾರಿನಲ್ಲಿ ಗುಬ್ಬಿನಲ್ಲಿ ನಿಯರ್ ಬಂದಾಗ ಈ ದೇವಸ್ಥಾನ ಸಿಗುತ್ತೆ ಬಸವಣ್ಣನ ದೇವಸ್ಥಾನ ಇದಂತೂ ಒಳ್ಳೆ ಪವರ್ಫುಲ್ ಮತ್ತು ಒಂದು ನಂಬಿಕೆ ಇದೆ ನಾವು ಯಾವಾಗಲೂ ಈ ದಾರಿಲ್ಲೋದ್ರೂ ನಿಲ್ಲಿಸಿ ದೇವಸ್ಥಾನಕ್ಕೆ ಒಂದು ಕೈ ಮುಗ್ದೇ ಹೋಗೋದು ಖಂಡಿತ ನೀವು ಹೋಗ್ಬೇಕಾದ್ರೆ ದೇವಸ್ಥಾನ ಸಿಕ್ಕಿದ್ರೆ ಖಂಡಿತ ಒಂದು ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ನಂಬಿಕೆ ಇದೆ ನಾವು ಏನು ಎನ್ಕೊಂಡ್ರು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈ ದೇವಸ್ಥಾನದ ಮೇಲೆ ಹಾಗೆ ನಾವು ಅಲ್ಲಿಂದ ನೆಕ್ಸ್ಟ್ ಹೊರಟ್ವಿ ಸೊ ಅವ್ರ ಮೇಲೆ ಹಸ್ಬೆಂಡ್ ಫ್ರೆಂಡ್ ಮನೆ ಅಲ್ಲೇ ನಿಯರ್ ಇತ್ತು ಸೊ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಜಾತ್ರೆಗೆ ಹೋಗೋಣ ಅಂದರೆ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಅವ್ರಿಗೆ ಯಾರಿಗೂ ಹೇಳಿಲ್ಲ ನಾವು ಬರ್ತೀವಿ ಅಂತ ನನ್ನ ಫ್ರೆಂಡಿಗೆ ಮಾತ್ರ ಹೇಳಿದ್ದೆ ಬಟ್ ನಮ್ಮ ಹಸ್ಬೆಂಡ್ ಫ್ರೆಂಡ್ಗೆ ಹೇಳಿರಲಿಲ್ಲ ಅಂದರೆ ಸರ್ಪ್ರೈಸ್ ಕೊಡೋದು ಅವ್ರಿಗೆ ಹೇಳ್ದಲ್ಲೇ ಹೋಗೋದು ತುಂಬಾ ಇಷ್ಟ ಅಂದರೆ ಅವ್ರ ಮುಖದಲ್ಲಿ ಒಂದು ಖುಷಿ ಇರುತ್ತಲ್ಲ ಅದನ್ನು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಾಗೆ ಎರಡು ಮನೆಯಲ್ಲೂ ಮಕ್ಕಳಿದ್ರಲ್ಲ ಸೊ ಏನಾದರೂ ಸ್ನ್ಯಾಕ್ಸು ಸ್ವಲ್ಪ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ನಿಯರ್ ಇತ್ತು ನಿಲ್ಲಿಸಿದ್ರು ಅಂದರೆ ಮಕ್ಕಳಿದ್ದಾಗ ಬರೋಕೆ ಕೈಲಿ ಹೋಗೋದು ಅಷ್ಟು ಚೆಂದ ಅಲ್ಲ ಏನಾದರೂ ತೊಗೊಂಡು ಹೋಗಬೇಕು ಏಕೆಂದರೆ ನಾವು ಚಿಕ್ಕ ಮಕ್ಕಳು ಇದ್ದಾಗ ಹಾಗೆ ಅಲ್ವಾ ಯಾರಾದರೂ ನಮ್ಮ ಮನೆಗೆ ಬಂದರೆ ಏನಾದರೂ ತಂದಿರ್ತಾರಲ್ವ ಸೊ ಹಾಗೆ ಅದೊಂದು ವೆಯ್ಟಿಂಗ್ ಮಾಡ್ತಾಯಿರ್ತೀವಿ ಯಾರಾದರೂ ಏನಾದರೂ ಕೊಡ್ತಾರೆ ತರ್ತಾರೆ ಅನ್ನೋದು ಹಾಗಾಗಿ ಮಕ್ಕಳು ಇದ್ರಲ್ವ ನಮ್ಮ ಮಕ್ಕಳು ಅದು ಇದು ಬೇಕು ಅಂತಲೇ ಕೇಳ್ತಿರಲ್ಲ ಅಂತ ಅಲ್ಲೇ ನಿಯರ್ ಬೇಕ್ರಿ ಅಂದರೆ ಯಾವ ಯಾವಾಗಲೇ ಊರಿಗೆ ಹೋಗ್ಬೇಕಾದ್ರೂ ಇದೇ ಬೇಕ್ರಿಲ್ಲೇ ಆಲ್ಮೋಸ್ಟ್ ತಗೊಳ್ಳೋದು ಸ್ವಲ್ಪ ಸ್ವಲ್ಪ ಸ್ನ್ಯಾಕ್ಸು ಬಿಸ್ಕತೆಲ್ಲ ತಗೊಂಡು ಹೊರಟ್ವಿ ಹಸ್ಬೆಂಡ್ ಮನೆಗೆ ಹೋಗ್ಬೇಕಾದ್ರೆ ಅವರು ಪಾಪು ನನ್ನ ಇಬ್ರುನಿಗೂ ಫ್ರೆಂಡು ತುಂಬ ಇಷ್ಟಪಟ್ಟು ಆಟ ಆಡ್ತಾನೆ ಮಾತಾಡಿಸ್ತಾನೆ ಅವ್ರಿಗೆ ಗೊತ್ತಿಲ್ಲ ನಾವು ಬರೋದು ಹಾಗಾಗಿ ನೋಡ್ತಾ ಇದ್ದಾರೆ ನೋಡಿ ಯಾರು ಅಂತ ಕನ್ಫ್ಯೂಷನ್ ಅಲ್ಲ ಕನ್ಫ್ಯೂಷನಲ್ಲಿ ನೋಡ್ತಾರೆ right okay. ನಿಮಗೂ ನಂತರ ನನಗೆ ಸರ್ಪ್ರೈಸ್ ವಿಸಿಟ್ ಕೊಡೋದಂದರೆ ಇಷ್ಟನಾ ಅದೊಂದು ಕ್ರೇಜಾ ನಿಮ್ಗೆ ಈ ಥರ ಇಷ್ಟ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಸೊ ನನಗಂತೂ ತುಂಬ ಇಷ್ಟ ಅಮ್ಮನ ಮನೆಗೂ ಅಷ್ಟೇ ನಾನು ಬರಲ್ಲ ಬರಲ್ಲ ಅಂದ್ಬಿಟ್ಟು ಬರ್ತೀನಿ ಆಗ ಆಗೋ ಖುಷಿಯೇ ಬೇರೆ ನನಗೆ ತುಂಬಾ ಇಷ್ಟ ಇದು ದೇವರು ಕೊಟ್ಟಿರೋಂಥ ಸೀರೆ ಅಂದರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಾಗಾಗಿ ಒಂದು ದಿವಸ ಅದನ್ನು ಅದ್ರ ಸೀರೆ ಮೇಲೆ ಮಲಗಿ ಆಮೇಲೆ ಗಂಗೆ ನೀರಿಗೆ ಬಿಡಬೇಕು ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಅಂದರೆ ಇಂಟ್ರೆಸ್ಟ್ ಇದ್ದರೆ ನಾನು ಆ ದೇವಸ್ಥಾನದ ಬಗ್ಗೆ ನಾನು ಇನ್ನೊಮ್ಮೆ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಇದು ನನ್ನ ಫ್ರೆಂಡ್ ಮನೆ ಸೊ ಫಸ್ಟ್ ಟೈಮ್ ವಿಸಿಟ್

ಮೇಘ ಎಲ್ಲ ಆಲ್ಮೋಸ್ಟ್ ಅಡುಗೆ ಮಾಡಿದ್ರು ಒಡೆ ಬಂದು ಮಾಡಬೇಕಿತ್ತು ಅದೊಂದು ಬ್ಯಾಲೆನ್ಸ್ ಇತ್ತು ಅಷ್ಟೇ ನಾನೇ ಮಾಡ್ತೀನಿ ಬಿಡು ಅಂತ ಮಾಡ್ತಾಯಿದ್ದೆ ಅಂದರೆ ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೆ ಸುಮ್ ತುಂಬ ತರಲೆ ಮಾಡಿದ್ದಾರೆ ನಮ್ಮ ಹಸ್ಬೆಂಡು ಹಾಗಾಗಿ ಎಲ್ಲ ಒಟ್ಟಿಗೆ ಸೇರಿದ್ವಲ್ಲ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ಅನ್ನೋದು ಮರೆತು ತುಂಬ ತರಲೇ ಮಾತುಗಳನ್ನೆಲ್ಲ ಆಡಿದ್ದೀವಿ ಹಾಗಾಗಿ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಸೊ ನಿಮಗೆ ಈ ಥರ ವಾಯ್ಸ್ ಕೇಳಬೇಕು ಅಂದರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮ್ಯೂಟ್ ಮಾಡೋದಿಲ್ಲ ಬಟ್ ವೀಡಿಯೋ ನೋಡ್ತಿರೋದು ಬೇಕಾದರೆ ಏನಾದರೂ ಅಂದ್ಕೊಳ್ತೀರ ಅನ್ನೋದಕ್ಕೋಸ್ಕರ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ನನಗೆ ಯೂಟ್ಯೂಬಲ್ಲಿ ಪರಿಚಯ ಆಗಿದ್ದು ಮೇಘನಾ ಅಂತ ಇವ್ರದ್ದು ಕೂಡ ಒಂದು ಚಾನಲ್ ಇದೆ ಮೇಘನಾ ಎಸ್ ಎಲ್ ಅಂತ ಇವರು ಚೀಡಿಯೋದ ವಿಡಿಯೋಸ್ಗಳು ಅಷ್ಟೇ ಕುಕ್ಕಿಂಗ್ ರಿಲೇಟೆಡು ಎಲ್ಲ ಇದೆ ತುಂಬ ಚೆನ್ನಾಗಿದೆ ವೀಡಿಯೋಸು ಕಿಚನ್ ಕ್ಲೀನಿಂಗ್ ರಿಲೇಟೆಡು ಎಲ್ಲ ಇದೆ ಸೊ ಸಲ ಇವ್ರ ಚಾನಲ್ನ ವಿಸಿಟ್ ಕೊಡಿ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಸೊ ಹಬ್ಬದ ಅಡುಗೆ ಪಾಯಸ ಮಾಡಿದರು ಅನ್ನ ಸಾಂಬಾರು ಕೋಸಂಬರಿ ಹೆಸರು ಬೇಳೆ ಕೂಟು ಚಿತ್ರಾನ್ನ ಉಪ್ಪಿನಕಾಯಿ ಹಪ್ಳ ಎಲ್ಲ ಆಲ್ಮೋಸ್ಟ್ ಇತ್ತು ವಡೆ ಮಾಡಿದರು ಮತ್ತು ಪುಳಿಯೋಗರೆ ಮಾಡಿದರು ಎಲ್ಲ ಊಟ ಎಲ್ಲ ಚೆನ್ನಾಗಿತ್ತು ಸೊ ಅದನ್ನು ಮುಗಿಸ್ಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗೋದಿದ್ದಿದ್ದು ಬಟ್ ನಾವು ನೈಟೇ ಮನೆಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಮಕ್ಕಳು ತುಂಬ ಹಿಂಸೆ ಮಾಡಿ ಮನೇಲಿ ಹೇಳಿ ರಿಕ್ವೆಸ್ಟ್ ಮಾಡಿ ಉಳ್ಕೊಂಡ್ವಿ ಉಳ್ಕೊಂಡ್ಮೇಲೆ ಅವ್ರದ್ದು ತೋಟದಲ್ಲೇ ಮನೆ ಕಟ್ಟಿಸ್ಕೊಂಡಿರೋದು ಸೊ ಹಾಗಾಗಿ ತೋಟದಲ್ಲೆಲ್ಲ ಓಡಾಡ್ಕೊಂಡು ಓಡಾಡ್ಕೊಂಬರೋಣ ಅಂತ ಹೋಗಿದ್ವಿ ನನಗೆ ಈ ಥರ ತೋಟ ಹೊಲಕ್ಕೆ ಎಲ್ಲ ಹೋದು ತುಂಬ ಅಂದರೆ ತುಂಬಾ ಇಷ್ಟ ಅದು ನೇಚರ್ ಚೆನ್ನಾಗಿರುತ್ತೆ ಒಂಥರ ಆಗುತ್ತೆ ಈ ಥರ ತೋಟದಲ್ಲೇ ಮನೆ ಇದ್ದು ಮನೆ ತೋಟಕ್ಕೂ ಮನೆ ಹತ್ರದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಅಮ್ಮನ ಮನೇಲಿರೋದೆಲ್ಲ ತೋಟ ಹೊಲ ಎಲ್ಲ ಸ್ವಲ್ಪ ದೂರನೇ ಬಟ್ ಈ ಥರ ಹತ್ರ ಇದ್ದರೆ ಯಾವಾಗಲೂ ಹೋಗ್ತಾ ಬರ್ತಾ ಇರ್ಬೋದು ಹಾಗಾಗಿ ಒಂದು ರೌಂಡ್ ಓಡಾಡ್ಕೊಂಡು ಬರೋಣ ಅಂತ ಹೋಗಿದೆ ಸಖತ್ತು ಖುಷಿ ಆಯಿತು ನನಗಂತೂ ತೋಟಗಳಲ್ಲೆಲ್ಲ ನವಿಲುಗಳೆಲ್ಲ ಸುಮಾರು ಓಡಾಡ್ತಾ ಇರ್ತವೆ ಅಲ್ಲೇ ಎರಡು ನವಿಲುಗಳು ಹೋಗ್ತಾ ಇದ್ವು ಹಾಗೆ ವೀಡಿಯೋ ಮಾಡಿಕೊಂಡೆ ತುಂಬ ಅಂದರೆ ತುಂಬ ಇರ್ತವೆ ತೋಟಗಳಲ್ಲಿ ನಮ್ಮ ತೋಟದಲ್ಲೂ ಕೂಡ ಅಷ್ಟೇ ಹೀಗೆ ನವಿಲುಗಳು ಬರ್ತಾಯಿರ್ತವೆ ಗರಿಗಳಂತೂ ಸುಮಾರು ಬಿದ್ದಿರ್ತವೆ ತೊಗೊಂಬಂದು ಮನೆಯಲ್ಲೆಲ್ಲ ಇಟ್ಕೊಂಡಿರ್ತೀನಿ ನನಗೆ ತುಂಬಾ ಇಷ್ಟ ಡೆಕೋರೇಟಿವ್ ಆಗಿ ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಸೊ ಹಾಗೆ ನನ್ನ ಹಸ್ಬೆಂಡ್ಗೆ ಅಷ್ಟು ವೀಡಿಯೋ ಮಾಡೋದು ಇಷ್ಟ ಆಗಲ್ಲ ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದಲ್ಲೇ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ನನಗೆ ಇದೆಲ್ಲ ಅಂದರೆ ಒಂದು ಮೆಮೊರೀಸ್ ಇರುತ್ತೆ ನಾವು ಅವ್ರಿಗೋಗಿದ್ದು ಊರಿಗೆ ಹೋಗಿದ್ದಲ್ಲ ಒಂದು ಸಲ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತಲ್ಲ ಹಾಗಾಗಿ ಈ ಥರ ವೀಡಿಯೋಸ್ ಮಾಡ್ಕೊಳ್ತೀನಿ

ಹಾಗೆ ಆವಾಗಲೇ ನಾನು ಅದು ಪಾರ್ಸಲ್ ತೊಗೊಂಡಿದ್ನಲ್ಲ ಅದನ್ನು ಓಪನ್ ಮಾಡಿ ನೋಡ್ತಿದ್ದೆ ಯಾವ ಥರ ಬಂದಿದೆ ಏನಂತ ಅದನ್ನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ನಾನು ನನ್ನ ಫ್ರೆಂಡು ಕೂತಿದ್ದಾಗ ನನ್ನ ಹಸ್ಬೆಂಡು ರೇಗಿಸ್ತಾ ಒಂದು ಸ್ವಲ್ಪ ವೀಡಿಯೋ ಇದ್ರು ಯಾವಾಗಲೂ ಮೊಬೈಲ್ ನೋಡ್ತಾ ಇರ್ತೀರಾ ಮನೆಯಲ್ಲೂ ನೋಡ್ತೀರಾ ಇಲ್ಲೂ ಮೊಬೈಲ್ ನೋಡ್ತಾ ಇದೆಯಾ ಅಂತ ರೇಗಿಸ್ತಾಯಿದ್ರು ಸರಿ ಇನ್ಬಿಟ್ಟು ನಾವು ಜಾತ್ರೆಗೆ ಹೋಗೋಣ ಅಂತ ಹೊರಟ್ವಿ ಹೊರಟಿ ಕೊಡ್ಬೇಡ ನಡಿ ಸೊ ನೈಟ್ ಜಾತ್ರೆ ಆಗಿ ಅಂತ ಹೊರಟ್ವಿ ಮರುಳಿಸಿದ್ದೇಶ್ವರ ಸ್ವಾಮಿ ಜಾತ್ರೆ ನನಗೆ ಈ ಥರ ದೇವರು ಫಂಕ್ಷನು ಸಿಕ್ಕಾಪಟ್ಟೆ ಇಷ್ಟ ನನಗೆ ಭಕ್ತಿ ಜಾಸ್ತಿ ನನಗೆ ದೇವ್ರ ವಿಚಾರದಲ್ಲಿ ಹಾಗಾಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಜಾತ್ರೆ ಎಲ್ಲ ನೋಡಿದ್ವಿ ನೈಟಲ್ಲಿ ಫಂಕ್ಷನ್ ಹನ್ನೆರಡು ಗಂಟೆ ಮೇಲಿತ್ತು ಹಾಗಾಗಿ ನಾವು ಅಲ್ಲಷ್ಟು ತನಕ ಇರೋಕ್ಕಾಗಲ್ಲ ಅಂತ ದೇವಸ್ಥಾನ ನೋಡಿಕೊಂಡು ಪೂಜೆ ಮುಗಿಸ್ಕೊಂಡು ಅನ್ನದಾನ ಇತ್ತು ನೈಟು ಸೊ ಊಟ ಮಾಡಿಕೊಂಡು ನಾವು ಸ್ವಲ್ಪ ಓಡಾಡಿಕೊಂಡು ಅಲ್ಲೊಂದೆರಡು ಅಂಗಡಿಗಳಿದ್ವು ಮಕ್ಕಳು ಕೆಲವೊಂದು ಐಟಮ್ಸ್ ಬೇಕು ಅಂತ ಕೇಳಿದ್ರು ಮಕ್ಕಳು ಎಲ್ಲೇ ಹೋದ್ರೂ ಕೇಳೇ ಕೇಳ್ತಾರಲ್ವ ಆಟ ಸಾಮಾನುಗಳು ಎಷ್ಟೇ ಕೊಡಿಸಿದ್ರು ಮಕ್ಕಳು ಹಠ ಮಾಡೋದಂತೂ ಬಿಡೋಲ್ಲ ಹಂಗಾಗಿ ನನ್ನ ಫ್ರೆಂಡ್ ಮಗಳು ಹುಡುಗಿ ಆಗಿರೋದ್ರಿಂದ ಅವಳಿಗೆ ಏನಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಆಗ ಅಲ್ವಾ ಚಿ ಚಿಕ್ಕ ಚಿಕ್ಕ ಅಡುಗೆ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಎಲ್ಲ ಇಟ್ಕೊಂಡು ಆಟ ಆಡೋದು ಅದೇನೋ ಒಂಥರ ಖುಷಿ ಸಿಗುತ್ತೆ ಆ ಥರ ಅವಳು ಕೆಲವೊಂದು ಐಟಮ್ಸ್ ತೊಗೊಂಡ್ಳು ನನ್ನ ಮಕ್ಕಳು ಕಾರ್ ಅಂತೆ ಅದು ಇದು ಈ ಥರದ ಐಟಮ್ಸ್ ತೊಗೊಂಡ್ರು ಸೊ ಮಕ್ಕಳಿಗೆಲ್ಲ ಕೊಡಿಸಿ ಜಾತ್ರೆ ಎಲ್ಲ ನೋಡಿಕೊಂಡು ನನಗಂತೂ ತುಂಬ ಖುಷಿಯಾಯಿತು ಹೋಗಿದ್ದು ದೇವ್ರು ನೋಡಿದ್ದು ಎಲ್ಲ ಖುಷಿ ಆಯಿತು ಏಕೆಂದರೆ ಫಸ್ಟ್ ಟೈಮ್ ಹೋಗಿದ್ದಲ್ವ ಪದೇ ಪದೇ ಹೋದಾಗ ಆಗೋ ಖುಷಿಯೇ ಬೇರೆ ಫಸ್ಟ್ ಟೈಮ್ ಅಂದರೆ ಮೊದಲನೇ ಸಲ ನೋಡ್ತಾ ಇರ್ತೀವಿ ಪ್ಲೇಸು ದೇವ್ರಾಗ್ಬೋದು ಅದೆಲ್ಲ ಹಂಗಾಗಿ ನನಗೆ ತುಂಬಾ ಖುಷಿಯಾಯಿತು ಹೋಗಿದ್ದು ಸೊ ನೀವು ಈ ಥರ ಏನಾದರೂ ಫಸ್ಟ್ ಟೈಮ್ ನಿಮ್ಮ ಫ್ರೆಂಡ್ ಮನೆಗೆ ಹೋದಾಗ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಎಷ್ಟು ಖುಷಿಯಾಗಿತ್ತು ಸೊ ನಂತರನೇ ನಿಮಗೂ ಖುಷಿಯಾಗಿತ್ತು ಅಂತಂದರೆ ಖಂಡಿತ ನನಗೆ ಶೇರ್ ಮಾಡಿ ಯಾಕೆಂದರೆ ನನಗೆ ಇನ್ನೂ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಸ್ ನೋಡಿದಾಗ ಸೊ ನನಗೆ ದೇವಸ್ಥಾನಕ್ಕೆ ಹೋಗಿದ್ದು ಒಂದು ಖುಷಿ ಆದರೆ ಸೊ ಒನ್ ನೈಟ್ ಎಲ್ಲೂ ಅಷ್ಟಾಗಿ ಸ್ಟೇ ಮಾಡೋದಕ್ಕೆ ನಮ್ಮ ಮನೇಲಿ ಅವಕಾಶ ಇಲ್ಲ ಹೋದರೆ ನಮ್ಮ ಅಮ್ಮನ ಮನೆ ಅಷ್ಟೇ ಎಲ್ಲೂ ಒಂದು ದಿವಸ ನಾವು ಉಳ್ಕೊಳ್ಳೋದಿಲ್ಲ ಬಟ್ ಮಕ್ಕಳು ಮಾತ್ರ ಹಿಂಸೆ ಮಾಡಿ ಆಟ ಆಡೋಕೆ ಬೇರೆ ಇಲ್ಲಲ್ಲ ಅವ್ರ ಮಗಳು ಆ ಹಿಂಸೆ ಮಾಡ್ಯಲ್ಲಿ ಮನೆ ಕೇಳಿ ಉಳ್ಕೊಂಡಿದ್ದು ಸೊ ಅದೊಂದು ಎಕ್ಸ್ಟ್ರಾ ಖುಷಿ ನನಗೆ ಅಪ್ರೂಪಕ್ಕೆ ಹೋಗಿ ಈ ಥರ ಒಂದು ದಿವಸ ಉಳ್ಕೊಂಡ್ವಲ್ಲ ಅಂತ ಸರ್ ನಾನು ಒನ್ ಡೇ ಫುಲ್ ಅವ್ರ ಜೊತೆ ತುಂಬ ಎಂಜಾಯ್ ಮಾಡಿದೆ ಮತ್ತು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ನೈಟ್ ನಿಯರ್ ಹತ್ತು ಗಂಟೆ ಹತ್ತು ಗಂಟೆ ಆಗಿತ್ತು ಸೊ ಸಂಜೆ ಬಂದು ಆವಾಗ ಕಾಫಿ ಕುಡಿತಾ ಇದ್ದೀವಿ ನೋಡಿ ಅಂದರೆ ಹೊರಗಡೆ ಮನೆ ಈ ಥರ ಕುಡಿಯೋದು ಒಂಥರ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕಾಫಿ ಕುಡಿತಾ ಇದ್ವಿ ಮಿಕ್ಸಿ ಐತೆ ಇಲ್ವಾ ಮನೆಗೆಲ್ಲ ಮುಗಿದ್ಮೇಲೆ ಅಷ್ಟು ಫೋಟೋಸ್ ತಕೊಳಕ್ ಬಂದ ಮೇಲೆ ಒಂದೆರಡು ವಿಡಿಯೋಸ್ ವೀಡಿಯೋಸ್ ಒಂದೆರಡು ಫೋಟೋಸ್ನ ತಕೊಂಡ್ವಿ ನಾನು ನನ್ನ ಫ್ರೆಂಡ್ ನೆಕ್ಸ್ಟ್ ಬೆಳಗ್ಗೆ ಆರು ಗಂಟೆಗೆ ಅವಾಗ ಸ್ವಲ್ಪ ಚಳಿಗಾಲ ಇತ್ತು ಏಕೆಂದರೆ ನಾನು ಇದು ವೀಡಿಯೋ ಮಾಡಿ ಆಲ್ರೆಡಿ ಒಂದು ಎರಡು ತಿಂಗಳು ಆಗಿದೆ ಬಟ್ ನಾನು ವೀಡಿಯೋಸ್ ಹಾಕೋಕ್ಕೆ ಆಗಿರಲಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಫ್ರೀ ಮಾಡಿಕೊಂಡು ಈ ಥರ ಎಡಿಟಿಂಗ್ ಮಾಡಿ ಹಾಕ್ತಾ ಇದ್ದೆ ಅವತ್ತು ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಹಾಗಾಗಿ ಆರು ಗಂಟೆಗೆ ನಾವು ಮಾರ್ನಿಂಗ್ ಎದ್ದು ಬಂದಿದ್ದು ಸೊ ನನ್ನ ಫ್ರೆಂಡ್ ಅಷ್ಟರೊಳಗಡೆ ಟಿಫನ್ ಮಾಡಿ ರೆಡಿ ಮಾಡಿದರು ಸೊ ನನಗೊಂದು ಅವರು ನೋಡ್ಕೊಂಡಿದ್ದಂತೂ ನನಗೆ ತುಂಬ ಖುಷಿಯಾಯಿತು ಸೊ ಮಾಮೂಲಿ ನಾವು ಈಗ ಮನೆಯಿಂದ ಬರಬೇಕು ಅಂದರೆ ಅರ್ಶಿನ ಕುಂಕುಮ ಕೊಡೋದು ಅದೊಂದು ಸಂಪ್ರದಾಯ ಹಾಗಾಗಿ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಸೊ ಅಲ್ಲಿಂದ ಹೊರಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಕಲರ್ ತಗೋಂಟಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಥ್ಯಾಂಕ್ಸ್ ಲಾಟ್ ವಿಡಿಯೋನ ಹೀಗೆ ನೋಡ್ತಾ ಇರಿ